5.4 ಇರ್ಬೋದು. ಹತ್ತತ್ರ ಇದು ಅಲ್ಲಿಗೆ ಒಂದು ನಾಲ್ಕು ಕಡೆ ಏಟ್ ಇದೆ ಇದು. ಹಾಂ, ನಾಲ್ಕು ಕಡೆ ಏಟ್ ಇದೆ ಅಲ್ಲ. ಸೊ ನೋಡ್ಬೋದು ನೀವು ರೈತರು ಇದು ಈ ತೋಟನ ಅಬ್ಸರ್ವ್ ಮಾಡ್ಬೋದು. ಸೊ ಇದು ಆಲ್ಮೋಸ್ಟ್ ಇದು ಫ್ಲಾಟ್ ಇರೋದು ಬಂದು 1 ಎಕರೆ ತೋಟ ಇದು. ಸೊ ಇವರು 1 ಎಕರೆ ತೋಟದಲ್ಲಿ ಜಿಂಜರ್ನ ಹಾಕ್ಕೊಂಡಿದ್ದಾರೆ ಮಿಶ್ರ ಬೆಳೆಯಾಗಿ. ಮಧ್ಯದಲ್ಲಿ ನೋಡ್ಬೋದು ನೀವು ಇವನ್ ತೊಗರಿ ಗಿಡನೂ ಹಾಕ್ಕೊಂಡಿದ್ದಾರೆ. ಇದು ಅಡಿಕೆ ತೋಟ ತೆಂಗಿನ ತೋಟದ ಮಧ್ಯದಲ್ಲಿ ಬೆಳೀತಾರಂಥದ್ದು. ಸೊ ಈ ಒಂದು ತೋಟಕ್ಕೆ ನಮ್ಮ ಸಾಯಿಲ್ ರೆಡಿ ಕಾನ್ಸೆಪ್ಟಲ್ಲಿ ಸಂತುಲನನ್ನು ಇದಕ್ಕೆ ಬಳಸ್ಕೊಂಡು ಬಂದಿದ್ದಾರೆ. ಸೊ ಶುಂಠಿ ಬೆಳೆ ತುಂಬ ಅದ್ಭುತವಾಗಿ ಬಂದಿದೆ ರಿಸಲ್ಟು ನೋಡ್ಬೋದು ನೀವು. ಇದು 6 ತಿಂಗಳಾಗಿದೆ ಈಗ, ಇಲ್ಲಿಗೆ 6 ಮಂತ್ಸ್ ಆಗಿದೆ. ಸೊ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ಸೊ ನಮ್ಮ ರೈತರು ಸಂತುಲನ ಭೂಮಿಗೆ ಬಳಸೋದ್ರಿಂದ ಭೂಮಿಯ ಫಲವತ್ತತೆನ ಹೆಚ್ಚು ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ರಾಸಾಯನಿಕ ಮುಕ್ತವಾಗಿ ಕಡಿಮೆ ಖರ್ಚಲ್ಲಿ ಗುಣಮಟ್ಟದ ಬೆಳೆನ ಬೆಳೆದು ರೈತರು ಆರ್ಥಿಕವಾಗಿ ಸದೃಢರಾಗ್ಬೋದು ಅಂತ ನಾವು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಇದ್ರ ಬಗ್ಗೆ ನಮ್ಮ ರೈತರನ್ನೇ ಕೇಳೋಣ. ಸಂತುಲನ ಬಳಸ್ತಾ ಇರೋದ್ರಿಂದ ಯಾವ ರೀತಿ ಇದು ಕ್ವಾಲಿಟಿ ಬರ್ತಿದೆ, ಮತ್ತು ಖರ್ಚು ಯಾವ ರೀತಿ ಇದು ಕಡಿಮೆ ಆಗ್ತಿದೆ, ಭೂಮಿಯ ಫಲವತ್ತತೆ ಯಾವ ರೀತಿ ಹೆಚ್ಚಾಗ್ತಿದೆ ಅಂತ ನಮ್ಮ ರೈತರನ್ನೇ ಕೇಳಿ ತಿಳ್ಕೊಳ್ಳೋಣ. ಸೊ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಒಂದು ಕಿರು ಪರಿಚಯ ನಮ್ಮ ರೈತರಿಗೆ ಮಾಡಿಕೊಡಿ ಸರ್. ಸರ್, ನನ್ನ ಹೆಸರು ಬಂದು ಅರುಣ್ ಕುಮಾರ್ ಅಂತೇಳಿ. ಜಾಗ ಬಂದು ಇದು ದೇವನಹಳ್ಳಿ ತಾಲೂಕು ಆಲೂರು ಗ್ರಾಮ. ಇಲ್ಲಿ ಬಂದು 1 ಎಕರೆ ಶುಂಠಿ ಹಾಕಿದ್ದೀವಿ. ಶುಂಠಿಗೆ ರಾಸಾಯನಿಕ ಕಮ್ಮಿ ಮಾಡಿ ಸಾವಯವ ವೆಹಿಕಲ್ಸ್ ಅದು ಸಂತುಲನ ಆರ್ಗ್ಯಾನಿಕನ್ನು ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಬೆಳೆ, ಖುಷಿಯಾಗುತ್ತೆ. ರೈತರೆಲ್ಲ ಸ್ವಲ್ಪ ನೋಡಿ ಈ ಥರ ಒಂದು ಸಾವಯವ ಪದ್ಧತಿ ಯೂಸ್ ಮಾಡೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ರಾಸಾಯನಿಕಗಳಿಂದ ಮಾಡ್ಕೊಂಡು ಮಣ್ಣಿನ ಫಲವತ್ತತೆ ನಾವು ಹೆಚ್ಚಿಸ್ಕೋಬೋದು. ತುಂಬ ಅನುಕೂಲ ಇದೆ ಸರ್. ಸರ್, ಇದು ನೀವು ಇದೇ ಫಸ್ಟ್ ಟೈಮ್ ಮಾಡಿರೋದಾ ಅಥವಾ 2ನೇ ಟೈಮ್ ಮಾಡಿರೋದಾ? ಇಲ್ಲ ಸರ್, ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಓಕೆ. ಈ ತೋಟನ ಮಾಡೋ ಇದು ಒಂದೇ ಇದೆ ಫಸ್ಟ್ ಟೈಮ್, ಇನ್ನು ಇದೆಲ್ಲ ನಿಮಗೆ ಅನುಭವ ಇತ್ತಾ ಸರ್ ಮುಂಚೆ ಶುಂಠಿ ಬೆಳೆಯೋದ್ರ ಬಗ್ಗೆ ಅನುಭವ ಇತ್ತಾ? ಶುಂಠಿ ಬೆಳೆನೆ ಅಂತೇನಿಲ್ಲ, ಯಾವ ಬೆಳೆಯಲ್ಲ ಅನುಭವ ಇಲ್ಲ. ಅನುಭವ ಇಲ್ಲ, ಫಸ್ಟ್ ಟೈಮ್ ಬಂದಿರೋದು. ಸೊ ಈಗ ನೀವು ಸಂತುಲನ ಹಾಕಿ ಬೆಳೆದಿರೋದ್ರಿಂದ ನಿಮಗೆ ಏನನ್ನಿಸ್ತಾ ಇದೆ ಸರ್? ನೀವು ಅಕ್ಕಪಕ್ಕ ತೋಟದವರು ನೋಡಿದಾಗ ಈ ತೋಟ ನೋಡಿದಾಗ ಏನನ್ನಿಸುತ್ತೆ ಸರ್ ನಿಮಗೆ? ಪರವಾಗಿಲ್ಲ, ಖುಷಿಯಾಗುತ್ತೆ ನೋಡೋದಕ್ಕೂ, ಒಂಥರ ಖುಷಿಯಾಗುತ್ತೆ. ಬೆಳೆನೂ ಸಹ ಮೋಸ್ಟ್ಲಿ ನೋಡಿರ್ಬೇಕಲ್ಲ ನೀವು. ಹೌದು, ಬಂದಿದೆ. ಸೊ ರೈತ ಯೂಸ್ ಮಾಡೋದ್ರಿಂದ ತುಂಬ ಅನುಕೂಲನೂ ಇದೆ ಅಂತ ಹೇಳಕ್ಕೆ ಬಂದು ಇಷ್ಟಪಡ್ತೀನಿ. ಸರ್, ನೀವು ಸಂತುಲನ ಈ ಒಂದು ತೋಟಕ್ಕೆ ಯಾವ ಸ್ಟೇಜಿಂದ ಕೊಟ್ಟಿದ್ದೀರ ನೀವು? ಸರ್, ನಾನು ಕೊಟ್ಟಿರೋದು 3 ತಿಂಗಳು ಬೆಳೆಯಿಂದ ಕೊಟ್ಟಿದ್ದೀನಿ ಒಂದು ರೌಂಡು. ಇನ್ನೊಂದು 4.5 ತಿಂಗಳಿಂದ ಇನ್ನೊಂದು ರೌಂಡ್ ಕೊಟ್ಟಿದ್ದೀನಿ. ನೀವು ಹೇಳ್ದಂಗೆ ಇನ್ನು ಮುಂಚಿಂದ ಕೊಟ್ಟಿದ್ದು ಇನ್ನೂ ಸ್ವಲ್ಪ ಉತ್ತಮವಾಗಿ ಸಿಗ್ತಾ ಇತ್ತು ಅಂತ ಅನಿಸಿಕೆ ಈಗ ಅನಿಸ್ತಿದೆ ಸ್ಟಾರ್ಟಿಂಗಲ್ಲಿ. ಹೌದು, ನಾನು ನಿಮಗೆ ಹೇಳಿದ್ದೆ ನಿಮಗೆ ಸ್ಟಾರ್ಟಿಂಗಿಂದನೇ ಬಳಸಿ ಸರ್ ಅಂತ. ಸೊ ಸ್ಟಾರ್ಟಿಂಗಿಂದ ಬಳಸಿದ್ರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ಆಲ್ರೆಡಿ ಈಗ ನೀವು ನೋಡ್ತಿರೋ ತೋಟ ತುಂಬ ಚೆನ್ನಾಗಿದೆ, ಬಟ್ ನೀವು ಸ್ವಲ್ಪ ಸ್ಟಾರ್ಟಿಂಗಿಂದ ಕೊಟ್ಟಿದ್ರೆ ಇನ್ನೂ ನಿಮಗೆ ಚೆನ್ನಾಗಿ ಬರ್ತಾಯಿತ್ತು. ಸರ್, ನೀವು ಈ ಮೂಲಕ ನಮ್ಮ ಬೇರೆ ಶುಂಠಿ ಬೆಳೆಗಾರರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ರಾಸಾಯನಿಕಗಳಿಗೆಲ್ಲ ಹೆಚ್ಚಾಗಿ ಖರ್ಚು ಮಾಡೋದಕ್ಕಿಂತ ಕಮ್ಮಿ ಬಜೆಟಲ್ಲಿ ಸಿಗೋ ಸಂತುಲನ ಯೂಸ್ ಮಾಡಿಕೊಂಡು ಭೂಮಿಯ ಫಲವತ್ತತೆ ಹೆಚ್ಚಿಸ್ಕೋಬೋದು. ಈ ರೋಗ ನಿರೋಧಕ ಶಕ್ತಿನ ಸ್ವಲ್ಪ ಹೆಚ್ಚಿಸ್ಕೋಬೋದು. ಒಳ್ಳೆ ಅನುಕೂಲನೂ ಇದೆ, ಬೆಳಿಬೋದು. 6 ತಿಂಗಳಾದರೂ ನೋಡ್ತಾ ಇದ್ದಾನೆ ನಮ್ಮ ತೋಟ ಹೆಂಗಿದೆ ಅಂತ. ಇಷ್ಟು ಬಿಸ್ನೆಸ್ ಆಗಿರೋಂಥ ಗೆಲ್ಲೋ ಚಾನ್ಸ್ ಇಲ್ಲ. ಶುಂಠಿ ಬೆಳೆ ಅಂತ ರೈತರು ಏನಾದರೂ ಇದ್ದರೆ, ನೆಕ್ಸ್ಟ್ ಬೆಳೆ ಅಂತ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬೇರೆ ರೈತರು ಇದನ್ನು ಬಳಸ್ಕೊಂಡು ಅದು ಅವರ ಅನುಕೂಲವನ್ನು ಪಡ್ಕೋಬೋದು, ಆರಾಮಾಗಿ ಪಡ್ಕೊಬೋದು ಸರ್. ಅವರು ನಾ ಹೇಳ್ತೀನಿ ಅಂತಲ್ಲ, ಉಪಯೋಗಿಸಿ ನೋಡಿದ್ರೆ ಅವರಿಗೆ ಅನುಭವ ಆಗುತ್ತೆ. ಎಸ್, ಈ ತೋಟ ನೋಡ್ತಿರೋಂಥ ಪ್ರತಿಯೊಬ್ಬ ರೈತರಿಗೂ ಈ ಮೂಲಕ ನಮ್ಮ ರೈತರು ಹೇಳ್ತಾರದು ನೀವು ಕೇಳ್ಬೋದು. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಕಡಿಮೆ ಖರ್ಚಲ್ಲಿ ರಾಸಾಯನಿಕ ಮುಕ್ತವಾಗಿ ಭೂಮಿಯ ಫಲವತ್ತತೆ ಹೆಚ್ಚು ಮಾಡ್ಕೊಳ್ಳೋ ಜೊತೆಯಲ್ಲಿ ಗುಣಮಟ್ಟದ ಬೆಳೆನ ಬೆಳೆದು ರೈತರು ಆರ್ಥಿಕವಾಗಿ ಸದೃಢರಾಗ್ಬೋದು ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ. ನಿಮಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ? 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕಂದರೆ 6 ತಿಂಗಳು ಬೆಳೆ ಆಗಿ ನೋಡ್ತಾ ಇದ್ದೀರಿ ಈಗ. ನಾನು ನೋಡಿದ ಮಟ್ಟಿಗೆ ಅಕ್ಕ ಕಡೆ ಈ ಕಡೆ ಸುತ್ತಮುತ್ತ ತೋಟಗಳು ನೋಡಿದ್ದೀನಿ, ಇನ್ನೂ ಒಂದು 2-3 ತೋಟಗಳು ಇದ್ದಾವೆ. ಹ್ಞೂ, ಬಟ್ 6 ತಿಂಗಳು ಅಷ್ಟೊತ್ತಿಗೆ ಇಷ್ಟೇ ಫುಲ್ಲು ಎಲ್ಲ ಗಿಡನೇ ಹೋಗ್ಬಿಡ್ತು. ಸೊ ಇನ್ನೂ ಗ್ರೀನ್ರಿ ಆಗಿದೆ. ಮತ್ತು ನಿಮಗೆ ಎಲೆ ಕಂದು ನೋಡ್ಬೋದು ನೀವು, ಇದು ಕಂದುಗಳು ಪ್ಲಸ್ ಗಡ್ಡೆ ನಿಮಗೆ ಕಾಣಿಸ್ತಾ ಇದೆ, ಬಟ್ ನೋಡ್ಬೋದು ನೀವು ಇದೆಲ್ಲ. ಸೊ ತುಂಬ ಧನ್ಯವಾದಗಳು ಸರ್ ನಿಮ್ಮ ಒಂದು ಮಾಹಿತಿಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಆದಷ್ಟು ನಮ್ಮ ಜಿಂಜರ್
ಬೆಳೆಗಾರರಿಗೆ ಶೇರ್ ಮಾಡಿ, ಹಾಗೂ ಸಂತುಲನ ನೀವು ಎಲ್ಲ ರೀತಿಗೆ ಬೆಳೆಗಳಿಗೂ ಬಳಸಿಕೊಂಡು ಇದರ ಒಂದು ಉಪಯೋಗ ನೀವು ಪಡ್ಕೋಬೋದು. ಧನ್ಯವಾದಗಳು.